ಕೆಲವೊಮ್ಮೆ ಮನಸ್ಸು ಕಲ್ಲಾದಾಗ ದುಃಖ ಕಣ್ಣೀರು ನಮ್ಮನ್ನು ಕುಗ್ಗಿಸುತ್ತದೆ. ದೇವರು ಎಷ್ಟೇ ಕಷ್ಟ ಕೊಟ್ಟರೂ ಸದಾ ನಗುತ್ತಾ ಇರಿ. ಕೊನೆಗೊಮ್ಮೆ ದೇವರು ನಿಮ್ಮ ನಗು ನೋಡಿ ಸೋತು ನಿಮ್ಮ ಜೀವನದಲ್ಲಿ ಸುಖ ನೆಮ್ಮದಿ ಕೊಟ್ಟೇ ಕೊಡುವನು. ನಿನ್ನ ಬದುಕಿನಲ್ಲಿ ಕಾರಣಗಳು ಏನೇ ಇರಲಿ, ಅಳುವುದರಿಂದ ಸಮಸ್ಯೆಗಳು ಯಾವುದೂ ಬದಲಾಗುವುದಿಲ್ಲ. ತಾಳ್ಮೆಯಿಂದ ಯೋಚಿಸಿದರೆ ಸಮಸ್ಯೆಗಳು ಮಾಯವಾಗುತ್ತವೆ. ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ಕೈಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಯಾಕಂದರೆ ಪರಿಸ್ಥಿತಿಗಳು ಬದಲಾಗದೇ ಹೋದರೂ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬಹುದು. ನೀವು ಉತ್ತಮರಾಗಿದ್ದರೂ ಕೆಲವರು ನಿಮ್ಮನ್ನು ಯಾವತ್ತೂ ಇಷ್ಟಪಡಲಾರರು. ಯಾಕಂದರೆ ನಿಮ್ಮೊಳಗಿರುವ ಪುಣ್ಯ ಆತ್ಮ ಅವರ ಒಳಗಿರುವ ರಾಕ್ಷಸನನ್ನು ಅಲ್ಲಾಡಿಸುತ್ತಿರುತ್ತದೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಂಪಿಸುತ್ತದೆ. ಸಮಸ್ಯೆಗಳಿಗೆ ಬೆನ್ನು ತೋರಿಸಿ ಸಾಯುವುದು ಜೀವನವಲ್ಲ, ಸಮಸ್ಯೆಗಳ ಜೊತೆ ಹೋರಾಡಿ ಬದುಕಿ ತೋರಿಸುವುದು ಮನುಷ್ಯನ ನಿಜವಾದ ಜೀವನ. ನಂಬಿಕೆ ಎನ್ನುವ ಸೇತುವೆ ಕುಸಿದು ಬಿದ್ದ ಮೇಲೆ ಕ್ಷಮೆಗಳ ಮಳೆ ಎಷ್ಟೇ ಸುರಿದರೂ ಪ್ರಯೋಜನವಿಲ್ಲ. ಒಂದು ದಿನ ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗಲೇಬೇಕು, ಉರಿದವನು ಬೂದಿಯಾಗಲೇಬೇಕು. ಇದು ಕಾಲಚಕ್ರದ ನಿಯಮ. ಎಷ್ಟು ತಾಳ್ಮೆಯಿಂದ ಇರುತ್ತೀಯೋ ಅಷ್ಟು ಅಗ್ರಸ್ಥಾನ, ಎಷ್ಟು ದೂರ ಇರುತ್ತೀಯೋ ಅಷ್ಟು ಗೌರವ, ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀಯೋ ಅಷ್ಟು ಮನಃಶಾಂತಿ, ಎಷ್ಟು ಕಡಿಮೆ ಆಸೆ ಪಡ್ತೀಯೋ ಅಷ್ಟು ನೆಮ್ಮದಿ. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲಿಯೇ ಇರುತ್ತದೆ. ನನ್ನನ್ನು ಯಾರು ನೋಡಬಾರದು ಅಂತಲ್ಲ, ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣಿಸೋದು ಅಂತ. ದುಃಖದಲ್ಲಿದ್ದಾಗ ಕರೆಯದೇ ಹೋಗಬೇಕು, ಸಂತೋಷಕ್ಕೆ ಕರೆದರೆ ಮಾತ್ರ ಹೋಗಬೇಕು, ಕಷ್ಟಕ್ಕೆ ಕೇಳದೆ ಕೊಡಬೇಕು, ಇಷ್ಟಕ್ಕೆ ಕೇಳಿದರಷ್ಟೇ ಕೊಡಬೇಕು. ಇದೆ ಎಂದು ತೋರಿಸಬಾರದು, ಇಲ್ಲವೆಂದು ಸಾರಲೂಬಾರದು. ಇದ್ದು ಇಲ್ಲದಂತಿರಬೇಕು, ಸತ್ತರೂ ಬದುಕಿದಂತಿರಬೇಕು. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ, ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ, ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ, ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ, ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ, ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ, ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವೆ. ನಿನ್ನ ಕೈಯಲ್ಲಿ ನಾಲ್ಕು ಜನರಿಗೆ ಸಹಾಯ ಮಾಡುವುದಕ್ಕೆ ಆದರೆ ಮಾಡು, ಇಲ್ಲ ಅಂದರೆ ಸುಮ್ಮನಿರು. ಅದೇ ಸಹಾಯವನ್ನು ಬೇರೆಯವರು ಮಾಡುತ್ತಿದ್ದಾರೆ, ಅದನ್ನು ನೋಡಿ ಅಸೂಯೆ ಪಟ್ಟು ಕೆಡಿಸುವುದಕ್ಕೆ ಹೋಗಬೇಡ. ಜಗತ್ತಿನ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ಇರಲಿ, ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡ ಅಷ್ಟೇ. ಏ ಮನುಜ, ಜೀವನದಲ್ಲಿ ಬುದ್ಧಿವಂತನಾಗು, ಯಶಸ್ವಿಯಾಗುವೆ. ಆದರೆ ಅತಿ ಬುದ್ಧಿವಂತಿಕೆ ತೋರಿಸಬೇಡ, ಸರ್ವನಾಶವಾಗುವೆ. ಎಲ್ಲಿ ಯಾರ ಹೆಸರಿನ ಅನ್ನವಿರುವುದೋ ಸಮಯ ಅವರನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತದೆ. ಯಾರು ಯಾರಿಗೋ ಕೊಟ್ಟಿದ್ದನ್ನು ತಿನ್ನುವುದಿಲ್ಲ, ತನ್ನ ಅದೃಷ್ಟದಲ್ಲಿ ಇರುವುದನ್ನೇ ತಿನ್ನುತ್ತಾರೆ. ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನಿಸಿ. ಇನ್ನು ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನೀವು ಪ್ರೇಮ, ದ್ವೇಷ, ಮತ್ಸರ, ಸೌಹಾರ್ದ, ದಯೆ ಏನನ್ನೇ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನಾವು ತಿನ್ನಲೇಬೇಕಾಗಿರುವುದು ಕಡ್ಡಾಯ. ಆದ್ದರಿಂದ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ. ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತೆ, ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತೆ, ಸುತ್ತಲೂ ನೋಡಿದರೆ ಸತ್ಯ ಅರಿವಾಗುತ್ತದೆ. ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೆಜ್ಜೆಗಳು ದಾರಿ ತೋರಿಸಿದರೆ
ಕಷ್ಟಗಳು ಗುರಿ ಮುಟ್ಟಿಸುತ್ತವೆ. ಬದುಕಲು ಗೊತ್ತಿದ್ದವನು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರುತ್ತಾನೆ. ಬದುಕಲು ಗೊತ್ತಿದ್ದವನು ಎಷ್ಟೇ ಸೌಲಭ್ಯಗಳಿದ್ದರೂ ದುಃಖಿಯಾಗಿಯೇ ಇರುತ್ತಾನೆ. ಎಷ್ಟು ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನೋ ಆಲೋಚನೆಗಿಂತ ಯಾರ ಹೃದಯಕ್ಕೂ ನೋವು ಮಾಡಬಾರದು ಅಂತ ಯೋಚಿಸಿದರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರುವುದಿಲ್ಲ. ಕೆಟ್ಟ ಸಮಯದಲ್ಲಿ ಗಾಬರಿಯಾಗುವುದರಿಂದ ಪರಿಹಾರ ಸಿಗುವುದಿಲ್ಲ. ಕೆಟ್ಟ ಸಮಯವನ್ನಷ್ಟೇ ಕಳೆಯಲು ಬಿಡಿ. ಭಗವಂತನ ಮೇಲೆ ನಂಬಿಕೆ ಇಡಿ. ದಾರಿ ತನ್ನಷ್ಟಕ್ಕೆ ತಾನೇ ಕಾಣುವುದು. ವಜ್ರದಿಂದ ವಜ್ರವನ್ನು ಕತ್ತರಿಸಬಹುದು, ಆದರೆ ಮಣ್ಣಿನಿಂದ ಮಣ್ಣನ್ನು ಸ್ವಚ್ಛ ಮಾಡಲಾಗುವುದಿಲ್ಲ. ಹಾಗೆಯೇ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗೇ ಆಗುತ್ತದೆ, ಆದರೆ ಕೆಟ್ಟವರು ಅವರ ನೀಚತನದಿಂದ ಮಣ್ಣಲ್ಲೇ ಬಿದ್ದು ಹುಳುವಿನಂತೆ ನರಳುತ್ತಾರೆ ಅನ್ನುವುದು ಅಷ್ಟೇ ಸತ್ಯ. ನೊಂದ ಮನಸ್ಸಿನ ಕಣ್ಣೀರನ್ನು, ನೊಂದ ಮನಸ್ಸಿನ ಭಾವನೆಗಳನ್ನು ಕಲ್ಲು ಹೃದಯಗಳ ಮುಂದೆ ಹೇಳಿಕೊಳ್ಳಬೇಡಿ. ಆ ಕಲ್ಲು ಹೃದಯಗಳಿಗೆ ನಿಮ್ಮ ಮನಸ್ಸಿನ ನೋವು, ತಳಮಳ, ಸಂಕಟ ಯಾವ ಕಾರಣಕ್ಕೂ ಅರ್ಥವಾಗುವುದಿಲ್ಲ. ಮುಖವಾಡದ ಸಂಬಂಧಗಳ ಜೊತೆಗೆ ನಿಮ್ಮ ನೋವನ್ನು, ನಿಮ್ಮ ದುಃಖವನ್ನು ಹೇಳಿಕೊಳ್ಳಬೇಡಿ. ಅವು ಎಂದಿಗೂ ನಿಮಗೆ ಹೆಚ್ಚು ನೋವುಗಳನ್ನು ನೀಡುತ್ತಲೇ ಇರುತ್ತದೆ. ನಿಮ್ಮ ಗಾಯವಾಗಿರುವ ಮನಸ್ಸಿಗೆ ಚುಚ್ಚಿ ನೋವು ನೀಡುವ ಪ್ರಯತ್ನವನ್ನೇ ಮಾಡುತ್ತವೆ. ಚಿಂತಿಸುತ್ತಾ, ಕೊರಗುತ್ತಾ, ಕಣ್ಣೀರಿಡುತ್ತಾ ನಿಮ್ಮ ದಿನವನ್ನು ಕಳೆಯಬೇಡಿ. ನಿಮಗೂ ಒಂದು ಸಮಯ ಬಂದೇ ಬರುತ್ತದೆ. ಇಂದಿನ ನಿಮ್ಮ ಅನ್ಯಾಯಕ್ಕೆಲ್ಲ ಉತ್ತರ ಕೊಡುವ ಕಾಲವು ಬರುತ್ತದೆ. ಭರವಸೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಧೈರ್ಯವಾಗಿ ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ತಪ್ಪುಗಳನ್ನು ಸುಧಾರಿಸಬಹುದು, ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು, ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ಪೆಟ್ಟು ತಿಂದದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು. ನೋವು ಕೊಟ್ಟವರು ಹಾಗೆ ಉಳಿಯುತ್ತಾರೆ, ನೋವನ್ನು ಉಂಡವರು ಜ್ಞಾನಿಯಾಗುತ್ತಾರೆ. ನಿನ್ನನ್ನು ಅಳಿಸಿದವನು ಅಳುವ ಸಮಯ ಬಂದೇ ಬರುತ್ತದೆ. ಕಾದು ನೋಡು, ಯಾಕಂದರೆ ನಾವು ಕಾಲಚಕ್ರದೊಳಗೆ ಸಿಲುಕಿದ್ದೇವೆ. ಮೋಸ ಹೋದೆ ಎಂದು ದುಃಖಿಸಬೇಡ. ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ಆ ಭಗವಂತ ಯಾರನ್ನಾದರೂ ಸೃಷ್ಟಿಸಿಯೇ ಸೃಷ್ಟಿಸಿರುತ್ತಾನೆ. ಸಮಯ ಸಂದರ್ಭ ನೋಡಿಕೊಂಡು ಖಂಡಿತ ಸೇಡು ತೀರಿಸಿಕೊಳ್ಳುತ್ತಾನೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ. ಬೇರು ಇಲ್ಲವಾದರೆ ಮರ ಉಳಿಯುವುದಿಲ್ಲ, ನಂಬಿಕೆ ಇಲ್ಲವಾದರೆ ಸಂಬಂಧಗಳು ಉಳಿಯುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.